ಉತ್ಸವದ ಮುನ್ನಾದ ಈ ಪತ್ರಿಕಾ ಮೀಟಿಂಗ್ಗೆ ನಾನು ಸ್ವಾಗತ ಬಯಸ್ತೇನೆ. ಆ್ಯಂಡ್ ಐ ರಿಗ್ರೆಟ್ ಸ್ವಲ್ಪ ಇನ್ಕನ್ವೀನ್ಸ್ ಆಗಿದೆ, ಯಾಕಂದರೆ ನಮ್ಮಲ್ಲಿ ಹತ್ತಿರದಲ್ಲಿ ಮಾಡ್ತಾ ಇದ್ವಿ, ಇದು ನಮಗೂ ಹೊಸ ವೆನ್ಯೂ ಆದ್ದರಿಂದ ಕಾರಣಾಂತರಗಳಿಂದ ವೆನ್ಯೂ ಚೇಂಜ್ ಮಾಡಬೇಕಾಯಿತು. ಐ ರಿಗ್ರೆಟ್ ದಟ್. ಹಾಗೆ ನಾಳೆ 10ನೇ ತಾರೀಕು ನಮ್ಮದು 25ನೇ ಘಟಿಕೋತ್ಸವ. ಘಟಿಕೋತ್ಸವ ಭಾಷಣನ ನಮ್ಮ ಮಾನ್ಯ ಹೈಕೋರ್ಟು ಮುಖ್ಯ ನ್ಯಾಯಮೂರ್ತಿಗಳಾದ ಪ್ರಸನ್ನ ಬಿ ವರಾಲೆಯವರು ನಡೆಸ್ಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ಹಾಗೂ ಕಾನ್ವೊಕೇಷನ್ ಅಡ್ರೆಸ್ನ ಅವರು ಮಾಡ್ತಾರೆ. ನಮ್ಮ ಆನರಬಲ್ ಗವರ್ನರ್ ತಾವರ್ಚಂದ್ ಗೆಹ್ಲಾಟ್ರವರು ಅಧ್ಯಕ್ಷತೆ ವಹಿಸ್ತಾರೆ. ಪ್ರೊ ಚಾನ್ಸಲರ್ ರಕ್ಷಣೆ ಪ್ರಕಾಶ್ ಪಾಟೀಲ್ ಅವರು ಉಪಸ್ಥಿತರಿರ್ತಾರೆ. ಈ ಘಟಿಕೋತ್ಸವದಲ್ಲಿ ನಾವು ಈ ವರ್ಷ ಸುಮಾರು 49,560 ವಿದ್ಯಾರ್ಥಿಗಳು ಪದವಿ ಪಡೀತಾರೆ. ಅಲ್ಲ, 51 PhD ಇದ್ದಾರೆ, 150 ಸೂಪರ್ ಸ್ಪೆಷಾಲಿಟಿ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, 7,351 ಸ್ನಾತಕೋತ್ತರ ವಿದ್ಯಾರ್ಥಿಗಳಿದ್ದಾರೆ, 22 ಸ್ನಾತಕೋತ್ತರ ಪದವಿ ಡಿಪ್ಲೊಮದವರು, 277 ಫೆಲೋಶಿಪ್ ಕೋರ್ಸ್ ಮುಗಿಸ್ತವರು, 9 ಸರ್ಟಿಫಿಕೇಟ್ ಕೋರ್ಟ್, ಹಾಗೂ ಉಳಿದವರು ಗ್ರ್ಯಾಜುಯೇಟ್ಸ್ ಆಗ್ತಾರೆ. ಇದರಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀವಿ. ಕೆಲವು ವಿದ್ಯಾರ್ಥಿಗಳು ಅತಿ ಹೆಚ್ಚು ಚಿನ್ನದ ಪದಕ ಪಡೆದಿದ್ದಾರೆ. ದೀಪ್ತಿ ಕೆ ಅಂತ ಫಾರ್ಮ್ ಡಿ ಕೋರ್ಸಲ್ಲಿ 3 ಚಿನ್ನದ ಪದಕ ಪಡೆದಿದ್ದಾರೆ. ರಜನಿ ಪಂತ್ ಅಂತ ಅಲೈಡ್ ಹೆಲ್ತ್ ಸೈನ್ಸಸ್ಸಲ್ಲಿ 3 ಚಿನ್ನದ ಪದಕ ಪಡೆದಿದ್ದಾರೆ. ರಿಷ್ಕಾ ಎಸ್ ಪಟೇಲ್ MBBS ಕೋರ್ಸಲ್ಲಿ ಶಿವಮೊಗ್ಗ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಅವರು 2 ಚಿನ್ನದ ಪದಕ ಕೊಟ್ಟಿದ್ದಾರೆ. ಈ ಲಿಸ್ಟ್ ಅಂತ ಕೊಟ್ಟಿದ್ದೀವಿ. ಹಾಗೆ ಈ ಘಟಿಕೋತ್ಸವದಲ್ಲಿ 3 ಜನ ಗಣ್ಯ ವ್ಯಕ್ತಿಗಳಿಗೆ ನಾವು ಹನರ್ಸ್ ಕಾದ ಅಂದರೆ ಗೌರವ ಡಾಕ್ಟ್ರೇಟ್ ಪದವಿ ನೀಡ್ತಾ ಇದ್ದೀವಿ. ಡಾಕ್ಟರ್ ಕಸ್ತೂರಿ ರಂಗನ್ನವರು ಖ್ಯಾತ ವಿಜ್ಞಾನಿ, ಇಸ್ರೋ ಚೇರ್ಮನ್ ಆಗಿದ್ದರು ಅವರು. ಹಾಗೆ ಡಾಕ್ಟರ್ ಸತೀಶ್ ಚಂದ್ರ ಅಂತ ನಿಮ್ಹ್ಯಾನ್ಸ್ ಡೈರೆಕ್ಟರ್ ಆಗಿದ್ದರು, 2 ಟರ್ಮ್ ನಿಮ್ಹ್ಯಾನ್ಸ್ ಡೈರೆಕ್ಟರ್ ಮತ್ತು ವೈಸ್ ಚಾನ್ಸಲರ್ ಆಗಿದ್ದರು. ಹಾಗೆ ಡಾಕ್ಟರ್ MK ಸುದರ್ಶನ್ ಅಂತ ಅವರು ರೇಬಿಸಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಕೋವಿಡ್ ಟೈಮಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸು ಅಧ್ಯಕ್ಷರಾಗಿದ್ದರು. ಇವ್ರ 3 ಜನಕ್ಕೆ ನಾವು ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರ್ ಪ್ರದಾನ ಮಾಡ್ತಾ ಇದ್ದೀವಿ. ನಾಳೆ ಘಟಿಕೋತ್ಸವದಲ್ಲಿ ಭಾಷಣ ಮಾಡಬೇಕು ಅಂತ ತಮ್ಮಲ್ಲಿ ಪರ್ಸ್ನಲ್ಲಿ ವೈಯಕ್ತಿಕ ಸ್ತರದಲ್ಲಿ ನಾನು ವಿನಂತಿ ಮಾಡ್ತೇನೆ. ಕಾರಣ ಏನಿಲ್ಲ, ಈ ಸರಿ MBBS ರಿಸಲ್ಟ್ಸ್ ಇದಾಗಲಿಕ್ಕೆ ನಾವು ಬೆಸ್ಟ್ ಆಫ್ 2 ಅನ್ನೋ ಕಾನ್ಸೆಪ್ಟ್ ತಂದಿದ್ದೀವಿ. ಎಲ್ಲರಿಗೂ ಕೂಡ ಮೊದಲು 2 ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ವಿ, ಮಾಡಿ 15% ಡಿವಿಯೇಷನ್ ಬಂತು ಅಂದರೆ 3ನೇ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ವಿ. ಅದರಲ್ಲಿ ಬೆಸ್ಟ್ ಆಫ್ 2 ತೊಗೊಂಡು ಅದರ ಅವರೇಜಲ್ಲಿ ರಿಸಲ್ಟ್ ಕೊಡ್ತಾಯಿದ್ವಿ. ಈ ಸರಿ ನಾವೇನು ಮಾಡಿದ್ದೀವಿ, ಹೊಸ ಇದ್ರ ಪ್ರಕಾರ 2 ವ್ಯಾಲ್ಯೂಯೇಷನ್ ಮಾಡಿಸ್ಬಿಟ್ಟು ಅದರಲ್ಲಿ ಬೆಸ್ಟ್ ಆಫ್ 1 ತೊಗೊಂಡು ಆವರೇಜ್ ಅಲ್ಲ ಬೆಸ್ಟ್ ಆಫ್ 1 ತೊಗೊಂಡು ರಿಸಲ್ಟ್ಸ್ ಕೊಡ್ತಾ ಇದ್ದೀವಿ. ಇದರಿಂದ ಫಲಿತಾಂಶ ಜಾಸ್ತಿ ಆಗಿದೆ. ಯಾವುದು ಹೌದು ಎಲ್ಲ ಎಲ್ಲ ಮೇನ್ ವ್ಯಾಲ್ಯೂಯೇಷನ್ ಆಗುತ್ತೆ, ಬಿಫೋರ್ ರಿಸಲ್ಟ್ ರಿವ್ಯಾಲ್ಯೂಯೇಷನ್ ಆಗುತ್ತೆ. ಈ ಎರಡರಲ್ಲಿ ಯಾವುದು ಬೆಸ್ಟ್? PG ಬಿಟ್ಟು, ಇದು UG ಮಾತ್ರ. PG 4+1 ಇದೆ, 4+1 ಮಾಡಿ ಡಿವಿ. ಇದು ಲಾಸ್ಟ್ ನಮ್ಮಲ್ಲಿ ಯಾವುದನ್ನು ಒಳ್ಳೆಯದೇ ಬರ್ತಿದ್ದೀರಾ ಹೊಸ ಮುಂದೆ ನಿರೀಕ್ಷಿಸ್ತೇನೆ. ನಮ್ಮಲ್ಲಿ ಯಾವ್ದು ಏನಾರ ಗೊತ್ತಾಗ್ತಿ ಒಂದು ಆತಂಕದಲ್ಲಿ ನಮ್ಮ ಗಮನಕ್ಕೆ ತಪ್ಪುಗಳು ಆಗ್ತಾ ಇದ್ರೆ ನಮಗೆ ನಂಬುತ್ತೆ ತನ್ನಿ, ಅದನ್ನು ಪ್ರಯತ್ನ ಮಾಡಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ಅಪ್ರೋಚ್ ಮಾಡ್ಬೋದು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.